ಮುಸ್ಲಿಂ ಲೀಗ್ ಸಂಘಟನೆಯನ್ನ ಪುನರ್ರಚಿಸುವಂತ ಒಂದು ಪ್ರೊಸೆಸ್ ಕಳೆದ ಮೂರು ನಾಲ್ಕು ತಿಂಗಳಿಂದ ನಡೀತಾ ಇದೆ. ಈ ಮೊದಲೇ ಇದ್ದಂತಹ ಕಮಿಟಿಯನ್ನ ಆರು ತಿಂಗಳ ಮೊದಲೇ ರಾಷ್ಟ್ರೀಯ ಕಮಿಟಿ ಬರ್ಕಾಸ್ ಮಾಡಿದ್ದರಿಂದ ಹೊಸದಾಗಿ ಕಮಿಟ್ ಮಾಡಬೇಕು ಅಂತ ರಾಜ್ಯ ಕೌನ್ಸಿಲ್ ಅನ್ನು ಮಾಡಿಬಿಟ್ಟು ಅದರ ಸಭೆಯನ್ನು ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಾದಂತಹ ಮಾಜಿ ಸಂಸದರು ಪ್ರೊಫೆಸರ್ ರಾಧಾಮೋದಿನ್ ಅವರ ಅಧ್ಯಕ್ಷತೆಯಲ್ಲಿ ಹದಿನಾಲ್ಕು ಜಿಲ್ಲೆಯಿಂದ ಪುನರ್ ರಚನೆ ಮಾಡಲು ಒಂದು ಅಡ್ಹಾಕ್ ಕಮಿಟಿಯನ್ನು ರಚಿಸಲಾಗಿದ್ದು ಜಾವೇದ್ ಅವರ ಅಧ್ಯಕ್ಷತೆಯಲ್ಲಿ ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಮಾಡಿಬಿಟ್ಟು 21 ಜನರದ್ದು ಒಂದು ಸಮಿತಿಯನ್ನು ಮಾಡಿದ್ದಾರೆ. ಆರ್ಗನೈಸೇಷನ್ ಕಮಿಟಿ ಅಡ್ಹಾಕ್ ಕಮಿಟಿ ಹಾಗೆ ಅದು ರಾಜ್ಯವಾರು ಜಿಲ್ಲಾವಾರು ಎಲ್ಲ ಜಾಗದಲ್ಲೂ ಹೋಗಿ ಅಲ್ಲಿರುವ ಜಿಲ್ಲಾ ಸಮಿತಿಯನ್ನು ಪುನರ್ ರಚಿಸಿ ಆರು ತಿಂಗಳೊಳಗಾಗಿ ರಾಜ್ಯ ಸಮಿತಿಯನ್ನು ಪುನರ್ರಚನೆ ಮಾಡುವಂಥ ಒಂದು ಪ್ರೊಸೆಸ್ಸನ್ನು ಮಾಡಬೇಕು ಅಂತ ಇವತ್ತಿನ ರಾಜ್ಯ ಸಮಿತಿಯ ಕೌನ್ಸಿಲ್ ಮೀಟಿಂಗಲ್ಲಿ ತೀರ್ಮಾನ ಆಗಿದೆ. ಮತ್ತು ಮುಂದಿರುವ ಚುನಾವಣೆಯ ಬಗ್ಗೆ, BBMP ಚುನಾವಣೆ ಬಗ್ಗೆಯೂ ಕೂಡ ಈಗಿರುವ ಜಿಲ್ಲಾ ಸಮಿತಿ, ಜಿಲ್ಲೆಯಲ್ಲಿರುವ ಸಂಘದ ಪಕ್ಷದ ಇತರ ಸಂಘಟನೆಗಳಿವೆ, ಏನು ಟ್ರೇಡ್ ಯೂನಿಯನ್ ಇದೆ, MSF ಇದೆ, ಮತ್ತು ವಿದ್ಯಾರ್ಥಿ ಸಂಘಟನೆ ಇದೆ, ಯುವ ಸಂಘಟನೆ, ಇವರನ್ನೆಲ್ಲ ಸೇರಿಸಿ ಮಂಗಳೂರಿನ ಬೆಂಗಳೂರು BBMP ಇಲೆಕ್ಷನಲ್ಲಿ ಹೇಗೆ ನಾವು ಪಾರ್ಟಿಸಿಪೇಟ್ ಮಾಡಬಹುದು ಅದರ ಬಗ್ಗೆಯೂ ಈ ಸಮಿತಿ ಕೂಲಂಕಷವಾಗಿ ವಿಚಾರ ಮಾಡಬೇಕು, ಒಂದು ತೀರ್ಮಾನ ತಗೊಳ್ಬೇಕು ಅಂತ. ಮುಂದಿನ BBMP ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗ್ತಿರೋದು ಎಲ್ಲ ಅದೇ ಅದರ ಬಗ್ಗೆಯೂ ಈಗಿರುವ ಜಿಲ್ಲಾ ಸಮಿತಿಯನ್ನು ನಾವು ಆದಷ್ಟು ಬೇಗ ಪುನರ್ರಚನೆ ಮಾಡಬೇಕು. ಅದರ ಬಗ್ಗೆ ಒಂದು ನಮ್ಮ ಸಹ ಸಂಘಟನೆಗಳೇನಿದೆ ಅವರೆಲ್ಲರ ಅಭಿಪ್ರಾಯ ಕೇಳಿಬಿಟ್ಟು ನಾವು ಯಾವುದಾದ್ರೊಂದು ಇತರ ರಾಜಕೀಯ ಪಕ್ಷದೊಂದಿಗೆ ಒಂದು ಅಲೈನ್ಸ್ ಮಾಡಿಬಿಟ್ಟು ಎಷ್ಟು ಸ್ಥಾನಗಳಲ್ಲಿ ನಮ್ಮದು ದೊಡ್ಡ ವಿಷಯ ಪ್ರಾಬ್ಲಮ್ ಏನಂದರೆ ನಮ್ಮ ಪಕ್ಷದಲ್ಲಿ ನಮ್ಮ BBMPಯಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಬಹಳ ಕಡಿಮೆ ಆಗ್ತಾ ಇದೆ. ಈಗ 298 ಮುಸ್ಲಿಂ ಪ್ರಾತಿನಿಧ್ಯ ಇದ್ದದ್ದು 11. ಅದಕ್ಕೆ ಏನಾಗುತ್ತೆ ಅಂದರೆ ರಾಜಕೀಯ ಪಕ್ಷಗಳು ಏನು ಮಾಡುತ್ತೆ ಅಂದರೆ ಯಾವ ಪಕ್ಷನೂ ಮುಸ್ಲಿಂ ಏರಿಯಾದಲ್ಲಿ ಮುಸ್ಲಿಮರಿಗೆ ಕೊಡ್ತಿರುತ್ತೆ, ಅದರಿಂದ ಮುಸ್ಲಿಂ ಒಬ್ಬನೇ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಮುಸ್ಲಿಂ ಲೀಗ್ ಅಂಥ ಕೆಲವು ಕ್ಷೇತ್ರಗಳಿವೆ, ಮುಸ್ಲಿಮರು ಗೆಲ್ಲುವಂತಹ ಕೆಲವು ಕ್ಷೇತ್ರಗಳ ಬಗ್ಗೆ ಐಡೆಂಟಿಟಿ ಮಾಡಬೇಕು. ಆ ಬಗ್ಗೆ ನಮ್ಮ ಸಹ ಸಂಘಟನೆಯ ಬಗ್ಗೆ ವಿಚಾರ ಮಾಡಬೇಕು, ಪಕ್ಷ ಹೇಗೆ ಸ್ಪರ್ಧಿಸಬಹುದು ಮತ್ತು ಎಲ್ಲ ಒಗ್ಗಟ್ಟಾಗಿ ನಮ್ಮ ಇವರು ನಮ್ಮ ಕೋರ್ ಕಮಿಟಿಯಿಂದ ಎಲ್ಲರೂ ಸೇರಿ ಒಂದಾಗಿ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಉದ್ದೇಶದಿಂದ ಇವರು ಸೇರಿದ್ವಿ, ಇವತ್ತು ಏಕೆ ಮಾಡಿದ್ದಾರೆ. ನಮ್ಮ ಹೆಸರು, ನನ್ನ ಹೆಸರು ಸೈಯದ್ ಹಸೀಬ್ SG ಅಂತ, ಟ್ರೆಜರರ್ ಆಗಿದ್ದೀನಿ.